ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನ ಅಂದ್ರೆ ಫ್ರೀಡಂ ಪಾರ್ಕ್ ಬಳಿ ಬಹು ಹಂತದ ಪಾರ್ಕಿಂಗ್ ವ್ಯವಸ್ಥೆಯ ಕಟ್ಟಡ ಜೂನ್ 21ರಿಂದ ಸೇವೆಗೆ ತೆರೆದುಕೊಂಡಿದೆ. ಬೆಂಗಳೂರಿನಲ್ಲಿ ಪಾರ್ಕಿಂಗ್ಗೆ ಜಾಗ ಸಿಗೋದು ಎಷ್ಟು ಕಷ್ಟ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಜನರ ಈ ಕಷ್ಟವನ್ನ ಆದಷ್ಟು ಕಡಿಮೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮಲ್ಟಿ ಲೆವೆಲ್ ಪಾರ್ಕಿಂಗ್ಗೆ ವ್ಯವಸ್ಥೆ ಮಾಡಿದೆ ಬಿಬಿಎಂಪಿ. ಈ ಕಟ್ಟಡದಲ್ಲಿ ಏನೆಲ್ಲ ವ್ಯವಸ್ಥೆ ಇದೆ, ಟೈಮಿಂಗ್ ಏನು, ಎಷ್ಟು ಚಾರ್ಜ್ ಆಗುತ್ತೆ ಅನ್ನೋದೆಲ್ಲ ನೋಡೋಣ ಈ ವಿಡಿಯೋದಲ್ಲಿ. ಗಾಂಧಿನಗರದ ಫ್ರೀಡಂ ಪಾರ್ಕ್ ಹಿಂದಿನ ಜಾಗದಲ್ಲಿ ಈ ಬಹು ಹಂತದ ಪಾರ್ಕಿಂಗ್ ಕಟ್ಟಡವನ್ನ ಬಿಬಿಎಂಪಿ ನಿರ್ಮಿಸಿದೆ. ಮೆಜೆಸ್ಟಿಕ್ ಚಿಕ್ಕಪೇಟೆ ಅವೆನ್ಯೂ ರಸ್ತೆ ಹಾಗೂ ಗಾಂಧಿನಗರದಂತಹ ಅತಿ ಜನನಿಬಿಡ ಮತ್ತು ವಾಣಿಜ್ಯ ವ್ಯವಹಾರ ಕೇಂದ್ರದಂತಿರುವ ಸ್ಥಳಗಳಿಗೆ ಹತ್ತಿರದಲ್ಲಿ ಈ ಕಟ್ಟಡವಿದೆ. ನಿತ್ಯ ಸಾವಿರಾರು ಜನ ಭೇಟಿ ನೀಡುವ ಈ ಸ್ಥಳಗಳಲ್ಲಿ ವಾಹನ ನಿಲುಗಡೆಯೇ ದೊಡ್ಡ ಸವಾಲಾಗಿತ್ತು. ಈ ಸಮಸ್ಯೆ ಈಗ ಆದಷ್ಟು ನೀಗಲಿದೆ. 600 ಕಾರುಗಳು ಮತ್ತು 750 ಬೈಕ್ಗಳನ್ನು ನಿಲ್ಲಿಸಬಹುದಾದ ವ್ಯವಸ್ಥೆ ಇಲ್ಲಿದೆ. 80 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಿಬಿಎಂಪಿ ಇದನ್ನ ನಿರ್ಮಿಸಿದೆ. ಈ ಸುತ್ತಮುತ್ತಲು ಒಂದು ಸಣ್ಣದಾದ ಕಿರಿದಾದ ರೋಡ್ ಇದೆ, ಎಲ್ಲೂ ಪಾರ್ಕಿಂಗ್ ವ್ಯವಸ್ಥೆಗಳಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಸರ್ಕಾರದ ಮಹಾನಗರ ಪಾಲಿಕೆ ವತಿಯಿಂದ ರೈಟ್ ಪಾರ್ಕಿಂಗ್ ಸಂಸ್ಥೆ ಜೊತೆ ಒಪ್ಪಂದ ಮಾಡಿಕೊಂಡು ಒಂದು ಒಳ್ಳೆಯ 600 ಕಾರ್ ಪಾರ್ಕಿಂಗು ಮತ್ತು ಸುಮಾರು ಒಂದು 750 ಬೈಕ್ ಪಾರ್ಕಿಂಗ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಚಿಕ್ಕಪೇಟೆ ಹೋಗಬೇಕಾದ್ರೂ ಇಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಇಲ್ಲಿಂದ ಒಂದು ಪಿಕಪ್ಪಿಂಗ್ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ, ಅಂದರೆ ಖಾಸಗಿ ಒಂದು ವಾಹನ ವ್ಯವಸ್ಥೆ ಮಾಡಿದ್ದಾರೆ. ಅದೊಂದು ತುಂಬ ಉಪಯುಕ್ತವಾಗುತ್ತೆ ಮತ್ತು ತುಂಬ ಅನುಕೂಲ ಆಗುತ್ತೆ. ಇಲ್ಲಿ ವಾಹನ ನಿಲುಗಡೆ ಮಾಡುವವರಿಗೆ ಉಚಿತವಾಗಿ ಡ್ರಾಪ್ ಮತ್ತು ಪಿಕಪ್ ವ್ಯವಸ್ಥೆಯೂ ಇದೆ. ಹಿಯರ್ ವಿ ಹ್ಯಾವ್ ಕೆಪ್ಟ್ ಅ ಪಿಕಪ್ ಅಂಡ್ ಡ್ರಾಪ್ ಫೆಸಿಲಿಟಿ ವೇರ್ ಇನ್ ವಿ ಹ್ಯಾವ್ ಇಂಟ್ರೊಡ್ಯೂಸ್ಡ್ ಎ ಮಾಸ್ ಟ್ರಾನ್ಸಿಟ್ ಸಿಸ್ಟಮ್ ಆಲ್ಸೋ. Here the people can drop their keep their vehicles and then take the shuttle services to the places like it may be commercial Chikpet or administrative Vidhan Sauda or High Court of Karnataka or also to railway station. So we have kept this facility also. ಇನ್ನೊಂದೆಡೆ ಈ ವಾಹನ ನಿಲುಗಡೆ ಪ್ರದೇಶದ ಅಕ್ಕಪಕ್ಕದ 35 ಕಡೆಗಳಲ್ಲಿ ಬಿಬಿಎಂಪಿಯು ಪಾರ್ಕಿಂಗ್ ನಿರ್ಬಂಧಿಸಿದೆ. ಅವುಗಳಲ್ಲಿ ಪ್ರಮುಖವಾದವು ಇವು. ಸ್ಮಾರ್ಟ್ ಪಾರ್ಕಿಂಗ್ ತಂತ್ರಜ್ಞಾನವನ್ನು ಇಲ್ಲಿ ಅಳವಡಿಸಲಾಗಿದೆ. ಸೌರ ವಿದ್ಯುತ್ ಬಳಸಿಕೊಂಡು ವ್ಯವಸ್ಥೆ ಕಾರ್ಯನಿರ್ವಹಿಸಲಿದೆ. ಅಲ್ಲದೆ ಮಹಿಳೆಯರು ಮತ್ತು ದೈಹಿಕ ನ್ಯೂನತೆ ಹೊಂದಿರುವವರಿಗೆ ಕೆಳಮಹಡಿಯಲ್ಲಿಯೇ ವಾಹನ ನಿಲುಗಡೆಗೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಎಮರ್ಜೆನ್ಸಿ ಬಟನ್ಗಳು ಅಲ್ಲಲ್ಲಿ ಇದ್ದು ಉಚಿತ ವೈಫೈ ಸೌಲಭ್ಯವಿದೆ. ಕಟ್ಟಡದಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಜೊತೆಗೆ ಗಾಲಿ ಕುರ್ಚಿಗಳು, ಆಂಬ್ಯುಲೆನ್ಸ್ ಸೇವೆ, ಶೌಚಾಲಯ ವ್ಯವಸ್ಥೆ, ವೆಂಡಿಂಗ್ ಮಷಿನ್ಗಳು ಹಾಗೂ ಎಲೆಕ್ಟ್ರಿಕ್ ವಾಹನಗಳ ಚಾರ್ಜಿಂಗ್ ವ್ಯವಸ್ಥೆ ಇದೆ. ಸದ್ಯ ನೆಲಮಹಡಿಯ ಮೆಟ್ರೋ ನಿಲ್ದಾಣಗಳಲ್ಲಿ ಇರುವಂತೆ ಈ ಪಾರ್ಕಿಂಗ್ ತಾಣಕ್ಕೂ ಕಲಾತ್ಮಕ ಸ್ಪರ್ಶ ನೀಡಲಾಗಿದೆ. ಪಾರ್ಕಿಂಗ್ ತಾಣದ ಗೋಡೆಯ ಮೇಲೆ ವಿಧಾನಸೌಧದ ವರ್ಣಚಿತ್ರಗಳು, ಯಕ್ಷಗಾನದ ವಿವಿಧ ಭಂಗಿಗಳ ಮತ್ತು ಮೈಸೂರು ದಸರಾ ಜಂಬೂ ಸವಾರಿಯ ವರ್ಣಚಿತ್ರಗಳಿವೆ. ಬೆಳಿಗ್ಗೆ 8ರಿಂದ ರಾತ್ರಿ 10:30ರವರೆಗೆ ಇಲ್ಲಿ ವಾಹನ ನಿಲುಗಡೆಯ ಅವಕಾಶವಿದೆ. ಇಫ್ ಯು ಕಂಪೇರ್ ವಿತ್ ದ ಫೆಸಿಲಿಟೀಸ್ ವಾಟ್ ಇಸ್ ದೇರ್ ಇನ್ ದೆಲ್ಲಿ, ಇಟ್ ಇಸ್ ಯುನೋ ಐ ಮೀನ್ ಯು ಐ ಕುಡ್ ಸೇ ದಟ್ ಇಟ್ ಇಸ್ ಆಲ್ಮೋಸ್ಟ್ 30-40%. ಸ್ಮಾರ್ಟ್ ಮತ್ತು ಕ್ಯಾಶ್ಲೆಸ್ ಪಾವತಿ ವ್ಯವಸ್ಥೆಯೂ ಇಲ್ಲಿದೆ. ವಾಹನ ನಿಲುಗಡೆ ಶುಲ್ಕವು ಆದಷ್ಟು ಕಡಿಮೆ ಇದ್ದು ಬೈಕ್ಗಳ ಪಾರ್ಕಿಂಗ್ಗೆ ಗಂಟೆಗೆ 15 ರೂಪಾಯಿ ಮತ್ತು ಕಾರ್ಗಳ ಪಾರ್ಕಿಂಗ್ಗೆ ಗಂಟೆಗೆ 25 ರೂಪಾಯಿ ನಿಗದಿ ಮಾಡಲಾಗಿದೆ. ಆದರೆ 10ರಿಂದ 12 ತಾಸುಗಳವರೆಗೆ ವಾಹನ ನಿಲುಗಡೆ ಮಾಡಿದರೆ ಬೈಕ್ಗೆ ಗರಿಷ್ಠ 100 ರೂಪಾಯಿ, ಕಾರುಗಳಿಗೆ ಗರಿಷ್ಠ 165 ರೂಪಾಯಿ ಆಗುತ್ತೆ. ಮಾಸಿಕ ಪಾಸ್ ಸೌಲಭ್ಯವೂ ಇದ್ದು ಬೈಕ್ಗೆ ತಿಂಗಳಿಗೆ 2,500 ರೂಪಾಯಿ, ಕಾರುಗಳಿಗೆ 3,500 ರೂಪಾಯಿ ಆಗುತ್ತದೆ. per two-wheeler for the first hour, and it goes on reducing. It is an incremental reduce is there, which will come to 7.50 rupees. And for the cars, it starts with 25 rupees in the first hour and also goes on incrementally reduce. Many places it will be incrementally increase. If you go to a mall, it is 80 rupees per hour. And during weekends, Saturdays and Sundays, it goes up to 100, 120 rupees, depending upon the demand of the car parking. So here we have not done such facilities. ಈ ವಾಹನ ನಿಲುಗಡೆ ಕಟ್ಟಡವು 2017ರಲ್ಲಿಯೇ ಸೇವೆ ಪ್ರಾರಂಭಿಸಬೇಕಿತ್ತು. ಆದರೆ ಕಾನೂನು ಸಂಘರ್ಷ, ಖಾಸಗಿ ಕಂಪನಿಗಳ ನಿರಾಸಕ್ತಿಯ ಕಾರಣ ಗಡುವು ಹಲವು ಬಾರಿ ಮುಂದಕ್ಕೆ ಹೋಗಿತ್ತು. 2021ರಲ್ಲಿಯೇ ಕಟ್ಟಡ ನಿರ್ಮಾಣ ಪೂರ್ಣಗೊಂಡಿದ್ರೂ 2 ವರ್ಷಗಳವರೆಗೆ ಖಾಲಿಯೇ ಇತ್ತು. ಬಿಬಿಎಂಪಿಯು 8 ಬಾರಿ ಟೆಂಡರ್ ಆಹ್ವಾನಿಸಿದ್ರೂ ಖಾಸಗಿ ಕಂಪನಿಗಳು ಯಾರೂ ಮುಂದೆ ಬರಲಿಲ್ಲ.
I am seeing these facilities under construction for the last one decade, and we are very upset why they are not going to float the tender and whatever. Even, you know, we try to do tendering as well, but anyway, finally, you know, we are going to use the facilities. That's gonna, you know, cut down a lot of, you know, traffic congestion and all those unnecessary parkings and all. So yes, of course, this is good. ಈ ವರ್ಷದ ಆರಂಭದಲ್ಲಿ ಬಿಬಿಎಂಪಿಯು ಬೆಂಗಳೂರು ಮೂಲದ ಪ್ರಿನ್ಸ್ ರಾಯಲ್ ಪಾರ್ಕಿಂಗ್ ಸಲ್ಯೂಷನ್ ಕಂಪನಿಗೆ ವಾರ್ಷಿಕ 1.55 ಕೋಟಿ ರೂಪಾಯಿಗೆ ಗುತ್ತಿಗೆ ನೀಡಿದೆ. ಕಂಪನಿಯು 10 ವರ್ಷಗಳ ಅವಧಿಗೆ ಗುತ್ತಿಗೆ ಪಡೆದಿದೆ. ಈ ವಾಹನ ನಿಲುಗಡೆಯ ಕಟ್ಟಡವು ಯಾವ ರೀತಿ ಸಮರ್ಪಕವಾಗಿ ಕಾರ್ಯನಿರ್ವಹಿಸಲಿದೆ, ಬೆಂಗಳೂರು ಹೃದಯ ಭಾಗದಲ್ಲಿ ಸಂಚಾರ ದಟ್ಟಣೆ ನಿಯಂತ್ರಣಕ್ಕೆ ಯಾವ ರೀತಿ ಕೊಡುಗೆ ನೀಡಲಿದೆ ಅನ್ನೋದು ಸದ್ಯದ ಕುತೂಹಲ. ಈ ಕಟ್ಟಡದಲ್ಲಿ ಇನ್ನೂ ಯಾವೆಲ್ಲ ಸೌಲಭ್ಯಗಳಿದ್ರೆ ಉತ್ತಮ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ.